ಅಂಡ್ ನೀವು ಅನಿಮಲ್ ಲವರ್ ಗೊತ್ತು ನಮಗೆ, ಸೊ ಪೆಟ್ ಕಳ್ಕೊಂಡ್ರ ಅಂದ್ರೆ ಎರಡು ಎರಡು ನಾಯಿ ಇದಾಯ್ತಲ್ಲ ಸರ್, ಸರ್ ಹೇಗೆ ಹಿಂಗೆ ಏನಾಯ್ತದ ಆಕ್ಚುಲಿ, ಇಷ್ಟ ಆಗುತ್ತೆ ನಿಮ್ಗೆ ಅಷ್ಟು ನಾಯಿಗಳು ಅಂದ್ರೆ? ಸರ್ ಮಕ್ಕಳು ಸರ್ ಅವ್ರು ನನಗೆ ಅಂದರೆ ನನಗೆ ವೀರ್ ಹಳೆಯವನು ವೀರ್ ಮತ್ತು ರುದ್ರ ಅಂತ ಮಕ್ಕಳೇ ಅವರು ಅಂದರೆ ನಾವು ಕಟ್ಟೋದಿಲ್ಲ ಅವುಗಳನ್ನ, ದೇ ಆರ್ ಆಲ್ವೇಸ್ ಮಲಗೋದು ನಮ್ಗಳ ಜೊತೆನೆ ಅವರು, ನಮ್ಮ ರೂಮಲ್ಲೇ ನನ್ನ ಹೆಂಡತಿ ಮಧ್ಯ ನನ್ನ ಮಧ್ಯ ಮಧ್ಯದಲ್ಲಿ ಮಲ್ಕೊಳ್ತಾರೆ, ನಮ್ಮ ಸರಿ ನೂಗ್ತಾರೆ. ಸೊ ದೇ ಆರ್ ಒನ್ ಮೋರ್, ಇವಾಗ ಅಕ್ಕುಲ್ಲ ನಂಗೆ ಒಬ್ಬ ಮಗ, ಇವರಿಬ್ರು ಇನ್ನಿಬ್ರು, ಸೊ ನಂಗೆ ಮೂರು ಜನ ಮಕ್ಕಳು ಅಂತಲೇ ಹೇಳೋದು. ಸೊ ಮನೆಯವರು ಒಬ್ರು ಕಳ್ಕೊಂಡಾಗ ಯಾರು ನೋವು ಕೊಡುತ್ತೋ ಅದೇ. ಸೊ ಸುಮಾರು ಬೇಡ ಅಂತ ಅಂದ್ಕೊಂಡ್ವಿ, ಅವರಿಬ್ರು 8 ವರ್ಷಕ್ಕೆ, ಇವನ್ಗೆ 8 ವರ್ಷ ಇದ್ದಾಗ ಇವನು ಹೋಗ್ಬಿಟ್ಟ, ಅವನಿಗೆ 8 ವರ್ಷ ಇದ್ದಾಗ ಅವನು ಹೋಗ್ಬಿಟ್ಟ, ಇನ್ ಅ ಮ್ಯಾಟರ್ ಆಫ್ ಅಬೌಟ್ 7-8 months. ಸೊ ಅದಾದಮೇಲೆ ಬೇಡ ಬೇಡ ಅಂತ ಅಂದ್ಕೊಂಡು ಇದು ಮಾಡಿದ್ವಿ, ಬಟ್ ನನಗೂ ಆಗ್ತಾ ಇರಲಿಲ್ಲ, ನನ್ನ ವೈಫ್ಗೂ ಆಗ್ತಾ ಇರಲಿಲ್ಲ. ಸೊ ಬಿಕಾಸ್ ಅವಳು ಮ್ಯಾಕ್ಸಿಮಮ್ ನೋಡ್ಕೊಳ್ಬೇಕಾದವಳು ನನ್ನ ವೈಫು, ನಾನು ಐ ಮೀನ್ ಐ ಕ್ಯಾನ್ ಕರ್ಕೊಂಬರ್ಬೋದು ಮುದ್ದು ಮಾಡ್ತೀನಿ, ಇನ್ನು ಮಿಕ್ಕಿದ್ದು ನೋಡ್ಕೊಳ್ಳೋದೆಲ್ಲ, ಬಿಕಾಸ್ ನಾನು ಅಷ್ಟು ಟ್ರಾವೆಲ್ ಮಾಡ್ತಾ ಇರ್ತೀನಿ, ಅವಳು ನೋಡಬೇಕು, ಅಕ್ಕಲ್ ಅವನು ಅವ್ನಿಗೆ ಇದರಲ್ಲಿರ್ತಾನೆ ಕಾಲೇಜು, ಅಮ್ಮಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವಳು ಇಲ್ಲ ಅಪ್ಪ ನೋಡ್ಕೊಳ್ಳೋಣ, ನನಗೂ ಯಾಕೋ ಆಗ್ತಾ ಇಲ್ಲ. ಸೊ ಅದೇ ಬ್ರೀಡು ವೀರ್ ಅಂತ ಫ್ರೆಂಚ್ ಮ್ಯಾಸ್ಟಿಫ್ ಇನ್ನೊಬ್ಬ ಸಿಕ್ಕ, ಜಾನ್ಸಿಯಿಂದ ಕರೆಸ್ದೆ, ಅವನಿಗೆ ಅದೇ ಹೆಸರಿಟ್ಟೆ ವೀರ್ ಅಂತ. ಆಮೇಲೆ ಇನ್ನೊಂದು ನ್ಯೂ ಫೌಂಡ್ ಲ್ಯಾಂಡ್ ಇತ್ತು, ಅದು ನನಗೆ ಸಿಕ್ಕಲಿಲ್ಲ ಒಳ್ಳೆಯದು. ಸೊ ಅವ್ನು ಗ್ರೇಟ್ ಡೇನ್ ನಂಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು, ಸೊ ಅವನ್ನ ತಗೊಂಡು ಭೈರವ ಅಂತ ಹೆಸರಿಟ್ಕೊಂಡಿದ್ದೀನಿ. ಎಸ್, ಹೊಯ್ಸಳ ಫೈನಲ್ ರಿಲೀಸ್ ಆಗ್ತಿದೆ, ಸೊ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದೊಂದು ನಾವೆಲ್ಲರೂ ತುಂಬ ಮನಸ್ಸಿಟ್ಕೊಂಡು ನಮ್ಮದು ಈ ಸಿನಿಮಾ ನಮ್ಮ ಇದು ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ನಿಮ್ಮ ಮುಂದೆ 30th ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊತೀವಿ.